ಡಾಕ್ಟರ್ ಕೆ ಸುಧಾಕರ್ ಇಂದು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಬಾಲರೆಡ್ಡಿಹಳ್ಳಿ ಗ್ರಾಮದಲ್ಲಿ ಭರ್ಜರಿ ಪ್ರಚಾರ ನಡೆಸಿದ್ದಾರೆ. ಗ್ರಾಮದ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ವಿಶೇಷ ತೆರೆದ ವಾಹನದಲ್ಲಿ ನಿಂತು ಪ್ರಚಾರ ಸಭೆ ನಡೆಸಿ ಮತಯಾಚಿಸಿದ್ದಾರೆ. ಈ ವೇಳೆ 3000 ಕ್ಕೂ ಹೆಚ್ಚು ಜನ ಭಾಗಿಯಾಗಿದ್ದರು. ರಣ ಬಿಸಿಲನ್ನು ಲೆಕ್ಕಿಸದೆ ಜನ ನಿಂತು ಸುಧಾಕರ್ ಭಾಷಣ ಆಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಸುಧಾಕರ್, ಕಾಂಗ್ರೆಸ್ನವರು ನಮ್ಮ ಕಾರ್ಯಕ್ರಮಕ್ಕೆ ಜನ ಬರಬಾರದು ಅಂತ ಜನರಿಗೆ 2000 ರೂಪಾಯಿ ಕೊಟ್ಟು ಮನೆಗಳಲ್ಲೇ ಇರುವಂತೆ ಮಾಡುತ್ತಿದ್ದಾರೆ ಅಂತ ಆರೋಪಿಸಿ ಕಾಂಗ್ರೆಸ್ ವಿರುದ್ಧ ಸುಧಾಕರ್ ವಾಗ್ದಾಳಿ ನಡೆಸಿದ್ದಾರೆ. ತಾಲೂಕು ಅನುಮೋದನೆ ಆಗಿದೆ, ತಾಲೂಕು ಕಚೇರಿ ಆಗಿದೆ, ಎಲ್ಲ ಒಂದು ಸೌಲಭ್ಯಗಳು ಇದೆ. ಬಾರ್ಡರ್ವರೆಗೂ 300 ಕೋಟಿ ಜರಬಂಡಳ್ಳಿ ಗ್ರಾಮ ಪಂಚಾಯಿತಿ ಒಂದು ಪಂಚಾಯಿತಿಯಲ್ಲಿ 3000 ಕ್ಕೂ ಹೆಚ್ಚು ಜನ ಇವತ್ತು ನೆರೆದಿದ್ದಾರೆ. ಅವರು ಬರಬಾರದು ಅಂತ ಹೇಳಿ ಮನೆ ಮನೆಗೆ 1000 ರೂಪಾಯಿ ಪಾಪ ಕಾಂಗ್ರೆಸ್ ಅವರು ಕೊಟ್ಟು ಕಳಿಸಿದ್ರು. 2000 ಮನೆಗೆ ನನ್ನ ಮೀಟಿಂಗ್ ಬರಬಾರದು ಅಂತ ಕಳಿಸಿದ್ರು. ಅದನ್ನ ಈಸ್ಕೊಂಡು ಪಾಪ ಅದಕ್ಕಿಂತ ಹೆಚ್ಚಿನ ಜನರು ಇವತ್ತು ಇಲ್ಲಿ ಬಂದಿದ್ದಾರೆ. ಜಮೀರ್ ಅಹಮದ್ ರವರ ಹೇಳಿಕೆಗಳನ್ನ ಬಹಳ ಗಂಭೀರವಾಗಿ ತಗೊಳಲ್ಲ. ಕೆಲವರು ಗಂಭೀರ ರಾಜಕಾರಣಿಗಳಿರ್ತಾರೆ, ಕೆಲವರು ಹಾಸ್ಯಕ್ಕೆ ಮಾತಾಡೋರು ಇರ್ತಾರೆ. ಎರಡನೇ ಕ್ಯಾಟಗರಿಯಲ್ಲಿ ಅವ್ನು ಸೇರಿಸಿರೋದ್ರಿಂದ ನಾನು ಬಹಳ ಗಂಭೀರವಾಗಿ ತಗೊಳಲ್ಲ ಅವ್ರ ಮಾತು. ಮತ್ತೆ ಯಾಕಪ್ಪ ಹೆದರಿಕೆ ನಿಮಗೆ? ಅಮೃತ ಲಸಿಕೆ ರೂಪದಲ್ಲಿ ಕೊಟ್ಟಂತ ಮಹಾನ್ ವ್ಯಕ್ತಿಗೆ ನೀವು ವಿಷ ಸರ್ಪ ಅಂತ ಹೇಳ್ತಿರಲ್ಲ. ಈ ದೇಶದ ಖಜಾನೆಯನ್ನ ರಕ್ಷಣೆ ಮಾಡ್ತಾ ಇರತಕ್ಕಂತ ಕಾಳಿಂಗ ಸರ್ಪನಪ್ಪ ಮಾನ್ಯ ನರೇಂದ್ರ ಮೋದಿ ಅವರು ನಿಮ್ ತರ ಫೋನ್ ಮಾಡಿದ ತಕ್ಷಣ ಕೋಲ್ ಬ್ಲಾಕ್ ಕೊಡೋದು, ಬೇಕಾದಷ್ಟು ಲಕ್ಷಾಂತರ ಕೋಟಿಗಳನ್ನ ಸಾಲವನ್ನ ನಿಮಗೆ ಬೇಕಾದಂಥವರಿಗೆ ಕೊಡುವಂಥದ್ದು ಇವ್ಯಾವೂ ಮಾಡಲಿಲ್ಲ ಮಾನ್ಯ ನರೇಂದ್ರ ಮೋದಿಯವರು. ಈ ದೇಶದ ಸಂಪತ್ತನ್ನು ಇವತ್ತು ರಕ್ಷಣೆ ಮಾಡ್ತಾ ಇದ್ದಾರೆ, ಮಾಡಿದ್ದಾರೆ. ಇವತ್ತು ನಿಮಗೆ ಯಾಕೆ ಹೆದರಿಕೆ? ರಾಜ್ಯದಲ್ಲಿ ಅವ್ರು ಇನ್ನ ಹೆಜ್ಜೆನೆ ಇಟ್ಟಿಲ್ಲ ಪ್ರಚಾರಕ್ಕೆ, ಇಡಕ್ಕೆ ಮುಂಚೆನೆ ಇಷ್ಟು ಯಾಕೆ ಭಯ ಬೀಳ್ತೀರಿ? ಸೋಲೋಕ್ಕೆ ಮುಂಚೆ ಯಾವಾಗಲೂ ಕೂಡ ನೀವು ಇದನ್ನೇ ಮಾಡ್ಕೊಂಡು ಬಂದಿದ್ದೀರಿ. 14ರಲ್ಲಿ ಏನು ಇವನು ಟೀಮ್ ಆರೋನು ಅಂತ ಅಪಹಾಸ್ಯ ಮಾಡಿದ್ರಿ. ಮೌತ್ ಕಾ ಸೌದಾಗರ್ ಅಂದ್ರಿ, ಚೌಕಿದಾರ್ ಕಳ್ಳ ಅಂದ್ರಿ, ಇನ್ನ ಎಷ್ಟು ಹೀಯಾಳಿಸ್ತೀರಿ? ಒಬ್ಬ ಹಿಂದುಳಿದ ನಾಯಕ, ಒಬ್ಬ ಸಾಮಾನ್ಯ ಕುಟುಂಬದಲ್ಲಿ ಬೆಳೆದು ಇವತ್ತು ಈ ರೀತಿಯ ವಿಶ್ವ ನಾಯಕನಾಗಿದ್ದಾನೆ ಅಂತ ನಿಮಗೆ ಅದನ್ನ ಸಹಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ವಾ? ನೀವು ಸಾಧ್ಯ ಆಗದೇ ಇದ್ರೆ, ನಿಮಗೆ ಸಹನೆ ಇಲ್ಲದೆ ಇದ್ರೆ, ನಿಮಗೆ ನೋಡಿ ಅದನ್ನ ಸಹಿಸುವಂತ ಗುಣ ಇಲ್ಲದೆ ಇದ್ರೆ ಪರವಾಗಿಲ್ಲ. ಈ ದೇಶದ 135 ಕೋಟಿ ಜನರು ಅವರನ್ನ ಆರಾಧಿಸ್ತಾ ಇದ್ದಾರೆ, ಪ್ರೀತಿಸ್ತಾ ಇದ್ದಾರೆ, ವಿಶ್ವಾಸದಿಂದ ಇದ್ದಾರೆ. ಅವರ ಆಶೀರ್ವಾದ ಅವ್ರ ಮೇಲೆ ಇರೋವರೆಗೂ ಅವ್ರಿಗೂ ನಮ್ಮ ಪಕ್ಷದ ಜಯವನ್ನ ನೀವು ಯಾರು ಕೂಡ ತಡಿಲಿಕ್ಕೆ ಆಗಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿದ್ದೀನಿ. ಅವರು ಎಲ್ಲಿ ಅವರ ಪಾದ ಸ್ಪರ್ಶ ಮಾಡ್ತಾರೆ, ಎಲ್ಲಿ ಅವರು ಬಂದು ಅವರ ಮಾತುಗಳನ್ನ, ಅವರ ವಿಚಾರಧಾರೆಗಳನ್ನ ಜನರಲ್ಲಿ ಹಂಚಿಕೊಳ್ತಾರೆ, ಒಂದು ಎಲೆಕ್ಟ್ರಿಫೈಯಿಂಗ್ ಎಫೆಕ್ಟ್ ಇರುತ್ತೆ, ಅಲ್ಲಿ ವಿದ್ಯುತ್ ಸ್ಪರ್ಶ ಆಗ್ತದೆ ಪ್ರತಿಯೊಬ್ಬರಲ್ಲಿ ಕೂಡ, ಹಾಗಾಗಿ ಸಂಚಲನ ಆಗ್ತದೆ. ಹಾಗಾಗಿ ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ವಿಶೇಷವಾಗಿರ್ತಕ್ಕಂತ ಒಂದು ಟಾನಿಕ್ ಅನ್ನ ಕೊಡ್ಲಿಕ್ಕೆ ಬರ್ತಾ ಇದ್ದಾರೆ. ಅದನ್ನ ನೋಡಿ ಸಹಿಸ್ಕೊಳ್ಳಿಕ್ಕೆ ಕಾಂಗ್ರೆಸ್ನವ್ರಿಗೆ ಆಗ್ತಾ ಇಲ್ಲ, ಭಯಭೀತರಾಗಿದ್ದಾರೆ. ಭಯ ಬೀಳ್ಬೇಡಿ, ನೀವು ಮತ್ತೆ ವಿರೋಧ ಪಕ್ಷದಲ್ಲಿ ಇರ್ತೀರಿ, ನೀವು ಈಗಲೇ ತೀರ್ಮಾನ ಮಾಡ್ಕೊಳ್ಳಿ, ಯಾರು ಕೂಡ ಬಹಳ ದೊಡ್ಡ ಕನಸುಗಳನ್ನ ಕಟ್ಕೋಬೇಡಿ ಅಂತೇಳಿ ನಮ್ಮ ಕಾಂಗ್ರೆಸ್ ಸ್ನೇಹಿತರಿಗೆ ನಾನು ನಿಮ್ಮ ಮೂಲಕ ಅವರಿಗೆ ಕಿವಿ ಮಾತನ್ನು ಹೇಳಿ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮ